ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ 4-5 ಸಭೆಗಳು ನಡೆದಿದ್ದಾವೆ. ಇಲ್ಲಿ ಲೋಕಲಲ್ಲಿ ಆಯಾ ಎಂ ಎಲ್ ಎಗಳ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ, ಆಮೇಲೆ ಬ್ಲಾಕ್ ಅಧ್ಯಕ್ಷಗಳು ಮತ್ತು ಅಧ್ಯಕ್ಷಗಳ ಅಭಿಪ್ರಾಯ ಸಂಗ್ರಹ ಮಾಡಿ, ಒಂದೊಂದು ಕ್ಷೇತ್ರಕ್ಕೆ 3-4 ಅಭ್ಯರ್ಥಿಗಳ ಆಕಾಂಕ್ಷಿಗಳ ಪಟ್ಟಿಯನ್ನು ತಯಾರಿ ಮಾಡಿದ ನಂತರ ಇಲ್ಲಿ ನಮ್ಮಲ್ಲಿ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಆಯಿತು ಒಂದು ವಾರದ ಹಿಂದೆ. ಅದರಲ್ಲಿ ಪ್ರಮುಖವಾಗಿ ಕೆಲವು ಕ್ಷೇತ್ರಗಳಿಗೆ ಸಿಂಗಲ್ ನೇಮ್ ಕ್ಲಿಯರ್ ಮಾಡುವಂಥದ್ದು, ಇನ್ನು ಕೆಲವು ಕ್ಷೇತ್ರಗಳಿಗೆ ಜಾಸ್ತಿ ಆಕಾಂಕ್ಷಿಗಳಿರುವಂಥ ಕ್ಷೇತ್ರಗಳಿಗೆ 2-3 ನೇಮ್ಗಳನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಿನ್ನೆ ಡೆಲ್ಲಿನಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಆಯಿತು. ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ಆ ಸಭೆಗೆ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಝೂಮ್ ಮೀಟಿಂಗಲ್ಲಿ ಭಾಗವಹಿಸಿದ್ದಾರೆ. ನನಗೆ ಇರುವಂಥ ಮಾಹಿತಿ ಪ್ರಕಾರ ಎಲ್ಲೂ ಏನೂ ಸಮಸ್ಯೆ ಇಲ್ಲದೆ ಇರುವಂಥ ಕ್ಷೇತ್ರಗಳ ಪೈಕಿ 28ರಲ್ಲಿ 9 ಕ್ಲಿಯರ್ ಆಗಿದ್ದಾವೆ. ಅವುಗಳನ್ನು ಇವತ್ತು ಸಾಯಂಕಾಲದೊಳಗಡೆ ಅನೌನ್ಸ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ರಾಜ್ಯದಲ್ಲಿ ಸುಮಾರು 43 ಕ್ಷೇತ್ರಗಳಿಗೆ ಫೈನಲ್ ಆಗಿರುವಂಥ ಮೊದಲನೇ ಪಟ್ಟಿ ಇವತ್ತು ಸಾಯಂಕಾಲ ರಿಲೀಸ್ ಆಗ್ಬೋದು ಅನ್ನುವಂಥದ್ದು ನನಗಿರುವಂಥ ಮಾಹಿತಿ. ಅಧಿಕೃತವಾಗಿ ಮಾನ್ಯ KPCC ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರೇ ಅದು ಅವರು ಕರ್ನಾಟಕಕ್ಕೆ ಬಂದ ಮೇಲೆ, ಅಂದರೆ ಬೆಂಗಳೂರಿಗೆ ಬಂದಮೇಲೆ, ಸಾಯಂಕಾಲ ಬಂದ ಮೇಲೆ ಅವರು ಅಧಿಕೃತ ಮಾಹಿತಿಯನ್ನು ಕೊಡ್ತಾರೆ. ಇನ್ನು ಕೆಲವು ಕ್ಷೇತ್ರಗಳಿಗೆ ಇನ್ನೊಂದು ಬಾರಿ ಮೀಟಿಂಗನ್ನು ಮಾಡಿ ಫೈನಲ್ ಆಗಿ 11ನೇ ತಾರೀಕು ಒಂದು ಸಭೆಯನ್ನು ಬೆಂಗಳೂರಲ್ಲೇ ಇಟ್ಕೊಳ್ಳುವಂಥದ್ದು ನಮಗಿರುವಂಥ ಮಾಹಿತಿ. 15ನೇ ತಾರೀಕು ಒಳಗಡೆ ಬಹುತೇಕ ಎಲ್ಲ ಕ್ಷೇತ್ರಗಳಿಗೆ ಪಟ್ಟಿಯನ್ನು ಬಿಡುಗಡೆ ಮಾಡುವಂಥ ಕೆಲಸ AICC ಮಾಡುತ್ತೆ. ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ 4-5 ಸಭೆಗಳು ನಡೆದಿದ್ದಾವೆ. ಇಲ್ಲಿ ಲೋಕಲಲ್ಲಿ ಆಯಾ MLAಗಳ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ, ಆಮೇಲೆ ಬ್ಲಾಕ್ ಅಧ್ಯಕ್ಷಗಳು ಮತ್ತು ಅಧ್ಯಕ್ಷಗಳ ಅಭಿಪ್ರಾಯ ಸಂಗ್ರಹ ಮಾಡಿ, ಒಂದೊಂದು ಕ್ಷೇತ್ರಕ್ಕೆ 3-4 ಅಭ್ಯರ್ಥಿಗಳ ಆಕಾಂಕ್ಷಿಗಳ ಪಟ್ಟಿಯನ್ನು ತಯಾರಿ ಮಾಡಿದ ನಂತರ ಇಲ್ಲಿ ನಮ್ಮಲ್ಲಿ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಆಯಿತು ಒಂದು ವಾರದ ಹಿಂದೆ. ಅದರಲ್ಲಿ ಪ್ರಮುಖವಾಗಿ ಕೆಲವು ಕ್ಷೇತ್ರಗಳಿಗೆ ಸಿಂಗಲ್ ನೇಮ್ ಕ್ಲಿಯರ್ ಮಾಡುವಂಥದ್ದು, ಇನ್ನು ಕೆಲವು ಕ್ಷೇತ್ರಗಳಿಗೆ ಜಾಸ್ತಿ ಆಕಾಂಕ್ಷಿಗಳಿರುವಂಥ ಕ್ಷೇತ್ರಗಳಿಗೆ 2-3 ನೇಮ್ಗಳನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಿನ್ನೆ ಡೆಲ್ಲಿನಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಆಯಿತು. ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ಆ ಸಭೆಗೆ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಝೂಮ್ ಮೀಟಿಂಗಲ್ಲಿ ಭಾಗವಹಿಸಿದ್ದಾರೆ. ನನಗೆ ಇರುವಂಥ ಮಾಹಿತಿ ಪ್ರಕಾರ ಎಲ್ಲೂ ಏನೂ ಸಮಸ್ಯೆ ಇಲ್ಲದೆ ಇರುವಂಥ ಕ್ಷೇತ್ರಗಳ ಪೈಕಿ 28ರಲ್ಲಿ 9 ಕ್ಲಿಯರ್ ಆಗಿದ್ದಾವೆ. ಅವುಗಳನ್ನು ಇವತ್ತು ಸಾಯಂಕಾಲದೊಳಗಡೆ ಅನೌನ್ಸ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ರಾಜ್ಯದಲ್ಲಿ ಸುಮಾರು 43 ಕ್ಷೇತ್ರಗಳಿಗೆ ಫೈನಲ್ ಆಗಿರುವಂಥ ಮೊದಲನೇ ಪಟ್ಟಿ ಇವತ್ತು ಸಾಯಂಕಾಲ ರಿಲೀಸ್ ಆಗ್ಬೋದು ಅನ್ನುವಂಥದ್ದು ನನಗಿರುವಂಥ ಮಾಹಿತಿ. ಅಧಿಕೃತವಾಗಿ ಮಾನ್ಯ KPCC ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರೇ ಅದು ಅವರು ಕರ್ನಾಟಕಕ್ಕೆ ಬಂದ ಮೇಲೆ, ಅಂದರೆ ಬೆಂಗಳೂರಿಗೆ ಬಂದ ಮೇಲೆ, ಸಾಯಂಕಾಲ ಬಂದ ಮೇಲೆ ಅವರು ಅಧಿಕೃತ ಮಾಹಿತಿಯನ್ನು ಕೊಡ್ತಾರೆ. ಇನ್ನು ಕೆಲವು ಕ್ಷೇತ್ರಗಳಿಗೆ ಇನ್ನೊಂದು ಬಾರಿ ಮೀಟಿಂಗನ್ನು ಮಾಡಿ ಫೈನಲ್ ಆಗಿ 11ನೇ ತಾರೀಕು ಒಂದು ಸಭೆಯನ್ನು ಬೆಂಗಳೂರಲ್ಲೇ ಇಟ್ಕೊಳ್ಳುವಂಥದ್ದು ನಮಗಿರುವಂಥ ಮಾಹಿತಿ. 15ನೇ ತಾರೀಕು ಒಳಗಡೆ ಬಹುತೇಕ ಎಲ್ಲ ಕ್ಷೇತ್ರಗಳಿಗೆ ಪಟ್ಟಿಯನ್ನು ಬಿಡುಗಡೆ ಮಾಡುವಂಥ ಕೆಲಸ AICC ಮಾಡುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.